ನೋಟಿಫಿಕೇಶನ್ ರಿಮ್ಯಾಂಡ್ ಮಾಡ್ತಿದ್ದೀವಿ, 13.30 ಟಿಎಂಸಿ ಕೊಟ್ಟಿದ್ರು ತೃಪ್ತಿ ಇಲ್ಲ, ತಕ್ಷಣಕ್ಕೆ ನಮಗೆ ಕುಡಿಯುವ ನೀರಿನ ಬಳಕೆಗೆ ಕೇಳಿದ್ದೀವಿ, ಕೋರ್ಟ್ ಆರ್ಡರ್ ಇಲ್ಲ, ಪರ್ಟಿಕ್ಯುಲರ್ ಮ್ಯಾನೇಜ್ ಮಾಡ್ತಾರೆ ಅಂತ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಾರಾಯಣಗೌಡ ಅವರು ಮಹಾರಾಷ್ಟ್ರಕ್ಕೆ ಜಯ ಎಂದಿದ್ದು ಅವರ ವೈಯಕ್ತಿಕ, ನಾರಾಯಣಗೌಡರು ಮಾತನಾಡೋದಕ್ಕೆ ನಾನೇನಕ್ಕೆ ಕಮೆಂಟ್ ಮಾಡಲಿ, ಅವರು ಯಾವ ಪರಿಸ್ಥಿತಿ ಸನ್ನಿವೇಶದಲ್ಲಿ ಹೇಳಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ಅಧಿವೇಶನ ಚೆನ್ನಾಗಿ ನಡೆಯಲಿ ಎಂಬುದು ನಮ್ಮ ಉದ್ದೇಶ, ಆಡಳಿತ ಕಂಟ್ರೋಲ್ಗೆ ಬರಲಿ ಅಂತ ಆಸೆ ಇಟ್ಕೊಂಡು ಫುಲ್ ಬಜೆಟ್ನ ಪಾಸ್ ಮಾಡಬೇಕು ಅಂತ ಅಧಿವೇಶನವನ್ನ ಫಿಕ್ಸ್ ಮಾಡಿದ್ದೇವೆ ಅಂತ ಹೇಳಿದರು. ನೀವೆಲ್ಲ ಹಂಗ್ ಬನ್ನಿ ಸರ್, ಸರ್ ಒಳಗ್ ಬನ್ನಿ ಸರ್, ನೋಡ್ರ ಬಿಡೋಣ ಒಂದ್ ನಿಮಿಷ. ಇನ್ನೊಂದ್ ಲೇಟ್ ಆಗಿ ಸರ್.